ಇವನಿಗೆ ಹೈಪರ್ ಸೋಮ್ನಿಯಾ ಅಂತ ಕಾಯಿಲೆ ಇದೆ ಅಣ್ಣ. ನಿಂತಲ್ಲಿ ಕುಂತಲ್ಲಿ ನಿದ್ದೆ ಮಾಡ್ಬಿಡ್ತಾನಣ್ಣ ಅಷ್ಟೇ ಅಣ್ಣ. ಅಯ್ಯೋ ನೀನು ಒಳ್ಳೆ ವ್ಯವಸ್ಥೆ ಎತ್ತ ಕಾಲು. ಅಯ್ಯೋ ಅಮ್ಮ ಅಪ್ಪ ಆಯ ದೊಡ್ಡಪ್ಪ. ಆಯ್ತಪ್ಪ, ಸುಮಾರು ದಿನ ಆದಮೇಲೆ ಒಂದು ಪ್ರೆಸ್ ಮೀಟಲ್ಲಿ ಸೇರಿದ್ದೀವಿ. ನಾನು ಅದು ಮತ್ತು ಸರೋಜಾ ವಿನಯ್ ಒಂದು ಕತೆ ಹೇಳಿದಾಗ ತುಂಬಾ ಒಂದು ಬೇರೆ ಥರನೇ ಸಿನಿಮಾ ಆಗುತ್ತೆ ಇದು ಅನ್ನೋದೊಂದು ನಂಬಿಕೆ ಬಂತು. ನೀವು ತಮಿಳ್ ಸಿನಿಮಾ ನೋಡಿರ್ಬೋದು, ಸೂದು ಕವಂ ಅಂತ ಒಂದು ಸಿನಿಮಾ ಬಂದಿತ್ತು ವಿಜಯ್ ಸೇತುಪತಿ ಅವ್ರದ್ದು, ಡಾರ್ಕ್ ಹ್ಯೂಮರ್ ಸಿನಿಮಾ. ಆ ರೀತಿ ಆದಂಥ ಒಂದು ಕತೆ. ಆ್ಯಂಡ್ ನನಗೆ ಈ ಥರ ಸಿನಿಮಾಗಳು ಮಾಡೋಕ್ಕೆ ತುಂಬ ಇಷ್ಟ. ಅಂದರೆ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಕು ಅಥವಾ ಅದೇ ಮಾಡ್ತಾ ಇರಬೇಕು ಅಂತ ಕಮರ್ಷಿಯಲ್ ಸಿನಿಮಾಗಳು ಅಥವಾ ಆ ಥರದ್ದು ಬಿಟ್ಟು ಒಂದು ಕಾಮಿಡಿ ಸಿನಿಮಾನು ಮಾಡ್ಬೋದು ಅಂತ. ಸಿಡ್ಲಿಂಗು ಆದಮೇಲೆ ಮೋಸ್ಟ್ಲಿ ಇದೇ ಮಾಡಿರೋದು ನಾನು. ಸೊ ಒಂದು ಬ್ರಿಲಿಯಂಟ್ ಆಗಿರೋ ಒಂದು ಕತೆ, ಅದ್ರ ಜೊತೆಗೆ ದತ್ತಣ್ಣ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ತುಂಬಾ ಖುಷಿ ಆಯಿತು. ಅವರು ಆ್ಯಕ್ಟಿಂಗ್ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ, ಬಿಕಾಸ್ ಅಷ್ಟು ನೋಡಿದ್ದೀರ ಎಲ್ಲರೂ. ಆ್ಯಂಡ್ ಅಪೂರ್ವ ಅವ್ರು ಹೇಳಿದ್ರು ಅವ್ರು ಮಾಡ್ತಿರೋವಂಥ ಒಂದು ಪಾತ್ರ ಸಾಕಷ್ಟು ಜನ ಒಪ್ಪಲ್ಲ ಅಂತ, ಒಪ್ಪಿದ್ದಾರೆ, ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಪಾತ್ರನ ಅವರು ನಿರ್ವಹಿಸಿದ್ದಾರೆ. ಆ್ಯಂಡ್ ಸಂದೀಪ್ ಅವ್ರು ಇರ್ಬೋದು, ನಮ್ಮ ಕುರಿ ಸರ್ ಇರ್ಬೋದು, ನಮ್ಮ ಪ್ರಸಾದ್ ಅವರು, ಪ್ರತಿಯೊಬ್ಬರು ಅವ್ರವ್ರ ಕೆಲಸಗಳನ್ನ ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾನೆ, ಮತ್ತು ಅವರ ಫ್ರೆಂಡ್ ಇನ್ನೊಬ್ಬರು, ಇಬ್ಬರು ಸೇರಿ ಬರೆದಿರೋವಂಥದ್ದು. ಒಂದು ಒಳ್ಳೆ ಟೀಮು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಕಂಪ್ನಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಈ ಒಂದು ಪ್ರೊಡಕ್ಷನ್ ಕಂಪ್ನಿಯಿಂದ ಬರುತ್ತೆ. ವಸಂತ್ ಸರ್, ಪೂಜಾ ಮ್ಯಾಮ್, ಅಂದರೆ ಅವರು 4 ಜನ ಅವ್ರ ಮನೆಯಲ್ಲಿ ಯಾರಿರ್ತಾರೆ ಕಂಪ್ಲೀಟ್ ಸಿನಿಮಾ 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 ಅಂತಲೇ ಇದ್ದಾರೆ ಅವರು. ಆ್ಯಂಡ್ ಈ ಥರ ಪ್ರೊಡ್ಯೂಸರ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ನಾವುಗಳು ಉಳಿಸ್ಕೋಬೇಕು ಅವ್ರನ್ನ. ಉಳಿಸ್ಕೊಂಡಾಗ ಏನಾಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ, ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ವಿನಯ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂದರೆ ಡೈಲಾಗ್ ಅದು ಇವಾಗ ಬರ್ತಾರ, ಅಂದರೆ ಸಿಡ್ಲಿಂಗು ಟೈಮಲ್ಲಿ ಮಾಡಿದಾಗ ಶುರು ಆಯಿತು ಡಬಲ್ ಮೀನಿಂಗ್ ಡೈಲಾಗ್ಗಳು ಅದು ಇದು ಅಂತ. ಈ ಸಿನಿಮಾಲಿ ಆ ಥರದ್ದು ಯಾವುದೂ ಇಲ್ಲ ಅಷ್ಟೊಂದು. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಏನಂತ ಹೆಂಗೆ ಹೇಳ್ತೀವಿ ಕಾಮಿಡಿ ವರ್ಕೌಟ್ ಮಾಡೋದನ್ನ, ಸೊ ಆ ಥರದ್ರಲ್ಲೇ ವರ್ಕೌಟ್ ಮಾಡಿರೋದು. ಆ್ಯಂಡ್ ದತ್ತಣ್ಣ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಆ ವಿಷಯದಲ್ಲಿ. ಅಂದರೆ ಬಿಕಾಸ್ ಅವ್ರ ಪ್ರೀವಿಯಸ್ ಸಿನಿಮಾ ರಿಲೀಸ್ ಆಗಿತ್ತು, ಅದಾದಮೇಲೆ ಅವ್ರಿಗೆ ಅಂದರೆ ಅವರ ಒಂದು ಫ್ರೆಂಡ್ಸ್ ಬಳಗ ಏನಿದ್ರು ಈ ಥರದ್ದು ಮಾಡಬಾರ್ದು ನೀನು ಅಂತ. ಆ್ಯಂಡ್ ಸೆಟ್ಟಲ್ಲಿ ಇನ್ಫ್ಯಾಕ್ಟ್ ಒಂದು 2-3 ಸಲ ಅವರು ಬೈದಿದ್ದಾರೆ ಡೈರೆಕ್ಟ್ರಿಗೆ, ಅದೇ ಈ ಯೋಗ ನಾನು ಮಾಡಲ್ಲ ಅದನ್ನೆಲ್ಲ ಆಗೋಯ್ತು ಅದು ಅಂತ. ಸೊ ಹಾಗಾಗಿ ಆ ಥರದ್ದು ಯಾವುದೂ ಇಲ್ಲ, ತುಂಬ ನೀಟಾಗಿರುತ್ತೆ. ಅಂದರೆ ಎಲ್ಲಿ ಕೇಳಿಸ್ದವ್ರಿಗಂತ ಕೇಳಿಸ್ಕೊಂಡವ್ರಿಗೆ ಸಹ್ಯ ಅನ್ಸಲ್ಲ ಅಥವಾ ಮುಜುಗರ ಆಗೋವಂಥದ್ದು ಯಾವುದೂ ಇಲ್ಲ, ತುಂಬ ನೀಟಾಗಿ ಹೋಗುತ್ತೆ. ಥ್ಯಾಂಕ್ ಯು.